Agree with you totally. There is no point in going on like this. Neenu vichedanakke oppodadre nanu siddha. Vakilrige heltini paraspara oppige iddu ond arji hakadre bega mugiyatante. I am happy you came up with this proposal. Nanu helidalli sahi haaktini. ಸಣ್ಣ ಪುಟ್ಟ ವ್ಯವಹಾರದ ವಿಷಯ ನಿನ್ನ ಸಹಾಯ ಬೇಕು ಹೇಳು ಇಲ್ಲಿ ಆಸ್ತಿಯಲ್ಲಿ ನನಗೇನು ದಕ್ಕಲ್ಲ ಅದು ಗೊತ್ತಿದೆ ಅದು ನನ್ನದು ಅಲ್ವೋ ಅಲ್ಲ ನಾನು ದುಡಿದಿದ್ದು 6 ತಿಂಗಳಿಂದ ದುಡಿದಿದ್ದು ನಿನ್ನ ಅಪ್ಪನ ಬಂಡಾರ ಸೇರಿದೆ ಸರಿ ಅದನ್ನ ಕೊಡೋದು ಕೇಳು ಹಾಗ ನೋಡಿದ್ರೆ ನನ್ನ ಬದುಕು ಎಡವಟ್ಟಾಯಿತು ನಿನ್ನದು ಮೊದಲು ಹಾಗೆ ಇತ್ತು ಮದುವೆ ಆದ ನಂತರವೂ ಹಾಗೆ ಇನ್ನು ಮುಂದೆ ಹಾಗೆ ಇರುತ್ತೆ ಐ ವುಡ್ ಬಿ ಎ ರೆಕ್ ಮುರಿದ ಮನೆ ರಿಪೇರಿ ಆಗಬೇಕು ನನ್ನ ಅನಿಸಿಕೆ ಹೇಳಲಾ ಹೇಳು ಅಪ್ಪನದ್ದು ನಿನ್ನದು ವ್ಯವಹಾರ ಅದು ನಿಮ್ಮಿಬ್ಬರ ನಡುವಿನದ್ದು ನಾನು ತಲೆ ಹಾಕಲ್ಲ ಸಂಬಳದ್ದು ಏನಾದರೂ ಕೊಟ್ಟಿದ್ಯಾ ಇಲ್ಲ ಲಂಚದ್ದು ಅದು ನಿನಗೆ ಸ್ವಂತ ಹೇಗಾಗುತ್ತೆ ಕೆಲಸ ಕೊಡಿಸಿದ್ದು ಅವರು ಲಂಚದ ಮೇಲೆ ಅವರದೇ ಹಕ್ಕು ಕುರಿ ತರಹ ಬದುಕಿದೆ ಮೇಯಕ್ಕೆ ತಳ ತೋರಿಸಿದ್ದು ಅವರು ಅವಕಾಶಗಳನ್ನು ಮಾರ್ಕೊಟ್ಟಿದ್ದು ಅವರೇ ತುಪ್ಪಟ ಅವರೇ ಹೆರ್ಕೋತಾರೆ ಬರಿ ನೀನು ನನ್ನ ಮದುವೆ ಆದೆ ಅಂತಲ್ಲ ನಾನು ನಿನ್ನ ಮದುವೆ ಆದೆ ಕನಸುಗಳಿತ್ತು ಕೆಟ್ಟ ಬಾಲ್ಯವಾಗಿತ್ತು ಏಕಾಂತದ ಯೌವನ ನಂಬಿದ ಗಂಡು ಮೋಸಕ್ಕೆ ನಿಂತ ಮನಸ್ಸು ದೇಹ ಗಾಸಿಯಾಗಿತ್ತು ನೆರಳು ಸಿಕ್ತು ಅನ್ನೋ ಭಾವ ಇತ್ತು ನೀನು ಬೇರೆ ಅಂತ ನಂಬಿದ್ದೆ ನೀನು ಅಪ್ಪನ ದಾರಿ ಹಿಡಿದು ಮೋಸ ಮಾಡಿದೆ ಯು ಚೀಟೆಡ್ ಮೀ ಐ ಆಮ್ ಡಿಸಪಾಯಿಂಟೆಡ್ ಕನಸುಗಳು ಚೂರ್ ಚೂರ್ ಆಗಿದೆ ಏನನ್ನ ಹೆಕ್ಲಿ ಏನನ್ನ ಬಿಡ್ಲಿ ನಿನಗೆ ಕೆಲಸ ಬೇಕಿತ್ತು ಅದಾಯಿತು ಕಳ್ಕೊಂಡಿದ್ದು ನಾನಲ್ವಾ ಈಗಲೂ ಹೇಳ್ತಾ ಇದೀನಿ ಎಲ್ಲ ಚಟಗಳನ್ನ ಬಿಟ್ಟು ಬದುಕ್ತ್ಯಾ ಎಲ್ಲರೂ ದೂರ ಹೋಗೋಣ ಆಗತ್ತಾ ಇಲ್ಲ ಅದಾಗಲ್ಲ ನಿನಗೆ ಊರಲ್ಲಿ ಮನೆ ಕಟ್ಟಬೇಕು ಅಂಗಡಿ ಹಾಕಬೇಕು ಮೇಲೆ
ಕೋಣೆ ಆಗಬೇಕು ಒಂದು ಓಲ್ಡ್ ಏಜ್ ಹೋಮ್ ಕಟ್ತೀರಿ ಕೋಟ್ಯಾಂತರ ಇನ್ವೆಸ್ಟ್ ಮಾಡ್ತೀರಿ ಅಷ್ಟೇ ಮತ್ತೆ ದುಡಿತೀರಿ ನಿನಗೆ ಏನು ಅಪ್ಪ ಕೊಡಿಸಿದ ಕೆಲಸ ಇದೆ ಕೈ ತುಂಬಾ ಲಂಚ ಸಿಗುತ್ತೆ ಕೋಟ್ಯಾಂತರ ಇನ್ವೆಸ್ಟ್ ಮಾಡ್ತೀಯ ಮತ್ತೆ ಅಷ್ಟೇ ದುಡಿತೀಯ ಮತ್ತೆ ಮದುವೆ ಆಗ್ತೀಯ ಮಕ್ಕಳಾಗುತ್ತೆ ಮೊಮ್ಮಕ್ಕಳಾಗುತ್ತೆ ನನ್ನದು ಹೇಳು ಬದುಕು ಕಳೆದದ್ದು ನನ್ನದು ನಿನ್ನದಲ್ಲ ಹುಟ್ಟು ಹಾಕಿದವನು ಸ್ವಾಭಾವಿಕ ಬದುಕು ಕೊಡಬೇಕಿತ್ತು ಅವನು ಕೊಡಲಿಲ್ಲ ನಿನ್ನನ್ನ ಬಯದು ಏನು ಪ್ರಯೋಜನ ಹೋಗು ಬಿಡುಗಡೆ ಕೊಡ್ತಾ ಇದೀನಿ ಹೋಗು ನೀನು ಬಿಡುಗಡೆ ಕೊಟ್ಟೆ ಅನ್ನೋ ಭಾವ ಬೇಡ ಇದು ನನ್ನ ಹಂಗು ಇನ್ನೊಂದು ವಿಷಯ ಹೇಳು ನಿನಗೆ ಸಭ್ಯ ಅಪ್ಪನ ಇದ್ದಾನೆ ಜವಾಬ್ದಾರಿಯ ಅಮ್ಮ ಇದ್ದಾಳೆ ಅದಕ್ಕೆ ಐ ಮಿಸ್ देम ಈ ಮದುವೆ ಮುರಿದ್ರೆ ನಾನು ಅವರನ್ನ ಕಳ್ಕೊತೀನಿ ಅರುಂಧತಿಯದು ಅದ್ಭುತವಾದ ನೆಂಟಸ್ತಿಕೆ ಅವರಿಗೆ ಸಮಸ್ಯೆ ಆಗಬೇಡ ನಿನ್ನ ಪಾಪ ಜೀರ್ಣ ಆಗ್ತಾ ಇದೆ ಅನ್ನೋ ಅಹಂಕಾರ ಬೇಡ ಅವರ ಪುಣ್ಯ ನಿನ್ನ ಕಾಯ್ತಾ ಇದೆ ಕೊನೆಯ ಮಾತು ನನ್ನ ಬದುಕು ಇಷ್ಟೇ ಸಚಿನ್ ಇರ್ತಾನೆ ಅವನಿಗೆ ಸುಖ ಇರುವವರೆಗೂ ಅವನಿಗೆ ಅವಶ್ಯಕತೆಗಳು ಇರುವವರೆಗೂ ಎಲ್ಲರಿಗೂ ವಯಸ್ಸಾಗುತ್ತೆ ನನಗೂ ಆಗುತ್ತೆ ಆಯಶಿದ್ದು ಸೂರು ಇಲ್ಲದ ದಿನ ಅಲ್ಲಿಗೆ ಬರ್ತೀನಿ ಒಂದು ಮೂಲೆಯಲ್ಲಿ ಇರ್ತೀನಿ ಶಿಸ್ತಿನ ಬದುಕು ಬದುಕಬೇಕಿತ್ತು ನೀನು ನಿನ್ನ ಪರಿಸ್ಥಿತಿಗೆ ನೀನೇ ಜವಾಬ್ದಾರಳು ಅದ್ಭುತವಾದ ಗಂಡು ಪ್ರಪಂಚ ಇಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿರಲಿಲ್ಲ ಅಪ್ಪನನ್ನ ಹೊಲಸು ಬದುಕಿಗೆ ನಾನು ಪ್ರೇರೇಪಿಸಲಿಲ್ಲ ವಿಶ್ವವಿದ್ಯಾಲಯಗಳ ಹೊಲಸಿಗೆ ನಾನು ಕಾರಣ ಅಲ್ಲ ಮುರಿದ ಮದುವೆ ಅಶಸ್ತಿನ ಬದುಕು ಯಾವುದು ನನ್ನ ಜವಾಬ್ದಾರಿ ಅದಲ್ಲ ಗಂಡು ಕೆಟ್ರೆ ವ್ಯವಸ್ಥೆಯ ಅನಿವಾರ್ಯತೆ ಹೆಣ್ಣು ಕೆಟ್ರೆ ಅದು ಆಕೆಯದೇ ಜವಾಬ್ದಾರಿ ಭೂಮಿ ಬಂಜರು ನದಿ ಬತ್ತಿ ಹೋಯಿತು ಮರ ಕೊರಡಾಯಿತು ಕೊನರ್ತಿಲ್ಲ ಪ್ರಕೃತಿಯದೇ ಜವಾಬ್ದಾರಿ ಘಾಸಿಗೊಳಿಸಿದ ಮನುಷ್ಯನದಲ್ಲ ಹೋಗು ಆಡಿಷನ್ ಬಂದಿದ್ದಾರೆ ಮೇಡಮ್ ಕೂತ್ಕೊಳ್ಳಿ ರಶ್ಮಿ ಮೇಡಮ್ ಅಪ್ಸೆಟ್ ಆಗ್ತಾರೆ ರಶ್ಮಿ ಯಾರು ಮೇಡಮ್ ರಶ್ಮಿ ಮೇಡಮ್ ಅದೇ ಯಾರು ಹೂ ಇಶಿ
ಎಲ್ಲ ಅರ್ಜಿಗೆ ಅವರೇನ್ರಿ ಆಗಬೇಕು ಏನು ಏನು ಅವರ ನೆಂಟಸ್ತಿಕೆ ಅದನ್ನ ನಾವು ಹೇಗೆ ಮೇಡಂ ಹೇಳೋದು ದೊಡ್ಡವರು ಪುಣ್ಯ ಮಾಡಿದರೆ ನಾನು ಎಲ್ಲ ಅರ್ಜಿಗೆ ಏನಾಗಬೇಕು ಸೊಸೆ ಕೆಲಸ ಕಲಿಬೇಕು ಹೇಳಿದಿನಿ ನಿಮ್ಮ ರಶ್ಮಿ ಮೇಡಂಗೆ ನಿಮಗೆ ಏನಾದರೂ ಸಮಸ್ಯೆನಾ ಇಲ್ಲ ಮೇಡಂ ಎಲ್ಲ ಅರ್ಜಿಗೆ ಸಾಕೊಂಡಿದ್ರು ಅವರು ವಾಕಿಂಗ್ ಕರ್ಕೊಂಡು ಹೋಗರು ಆಮೇಲೆ ರಶ್ಮಿ ಬಂದ್ರು ಈಗ ನೀವು ಬಂದಿದ್ದೀರಿ ನಮಗೆ ಯಾರು ಆಗಬಹುದು ಮೇಡಂ ವಾಕಿಂಗ್ ತಾನೆ ಆಡಿಷನ್ ಗೆ ಬಂದಿದ್ದಾರೆ ಅಂದ್ರಿ ಕಳಿಸಿ ಒಳಗೋಗಿ ಹೇಳ್ರಿ ಇಲ್ಲಿ ವರ್ಷ ಬಂದಿದ್ದಾರೆ ನಿಮ್ಮ ಚೇಂಬರ್ ಅಲ್ಲಿ ನಿಮ್ಮ ಸೀಟಲ್ಲೇ ಕೂತಿದ್ದಾರೆ ಕೆಲಸ ಕಲಿತೀನಿ ಅಂತಿದ್ದಾರೆ ಏನ್ ಮಾಡ್ಲಿ ಹಠ ನಿನಗೆ ನಿರಂತರ ಶತ್ರು ಪಕ್ಷದಲ್ಲೇ ಇರ್ತೀಯ ಅವಳು ನಿನಗೆ ಹೆಂಡತಿ ನನಗೆ ಸೊಸೆ ಅರಸೆ ಆರಿಸಿ ಮದುವೆಯಾದದ್ದು ನೀನು ಶತ್ರು ಹಾಗೋ ಆಗ್ತಾಳೆ ಸ್ವಂತ ಸುಖ ಸೌಕರ್ಯ ಅವಶ್ಯಕತೆಗಳಿಗೆ ನೀನು ಕ್ಷಣ ಕ್ಷಣ ಪಕ್ಷ ಬದಲಿಸ್ತಿದ್ರೆ ಅದು ನಿನ್ನ ಸಮಸ್ಯೆ ನನ್ನದಲ್ಲ ನನ್ನಲ್ಲಿ ನೀನು ಶತ್ರುವನ್ನು ಕಾಣ್ತೀಯ ಹಾಗಾಗಿ ನನ್ನೊಟ್ಟಿಗೆ ಹೆಣಕೊಂಡವರೆಲ್ಲ ನಿನಗೆ ಶತ್ರುಗಳೇ ಮಗ ಬೇಡ ಅಂತ ಬಿಟ್ಟು ಕೂತವನಿಗೆ ಸೊಸೆ ಯಾಕೆ ಬೇಡ ಅಂತ ನಾನು ಬಿಟ್ಟದ್ದಲ್ಲ ನಿನ್ನ ನಿರ್ಧಾರಗಳ ಪರಿಣಾಮ ಅಲ್ಲಿಗೆ ಹೋಗಿ ಮುಟ್ಟಿತು ಅಷ್ಟೇ ವಯಸ್ಸಾಗಿದೆಯೋ ನನಗೆ ವರ್ತಮಾನದಲ್ಲಿ ಬದುಕೋದಕ್ಕೆ ಇಷ್ಟಪಡ್ತೀನಿ ಸದ್ಯದ್ದೇನು ಅದು ಹೇಳು You have to talk to her. Hello. ಅದ್ಭುತವಾದ ಕೆರಿಯರ್ ಇದೆ. 10 ವರ್ಷ ಈ ವೃತ್ತಿಯಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿದೀವಿ. ಈಗ ದುಡಿಯೋ ವಯಸ್ಸು. ಕೈ ಕಟ್ಟಿ ಕುಳಿತರೆ ವೃತ್ತಿಯಿಂದ ಈಗ ವಿಮುಖರಾದರೆ ಇಷ್ಟು ವರ್ಷದ ಸಾಧನೆ ವ್ಯರ್ಥವಾಗುತ್ತೆ. So, ವೃತ್ತಿ ಕಡೆ ಗಮನ ಕೊಡಬೇಕು. ಮಗ ಇನ್ನೇನಿದ್ರೂ ಸ್ವಲ್ಪ ಅಸ್ವಾಭಾವಿಕವೇ. ಅವನಿಗೆ ಸಮಯ ಕೊಟ್ಟು ಪ್ರಯೋಜನವಿಲ್ಲ. ಪ್ರಾಯಶಃ ಅವನ ಬದುಕಿನ ಅವಶ್ಯಕತೆಗಳಿಗೆ ಹಣ ಒಟ್ಟು ಮಾಡಿ ಇಡಬೇಕು ದಟ್ ವುಡ್ ಬಿ ಮೋರ್ ಹೆಲ್ಪ್ಫುಲ್ ನೀನು ಹೇಳಿದ್ರೆ ಕೇಳ್ತಾಳೆ ಕ್ಯಾನ್ ಯು ಕನ್ವಿನ್ಸ್ ಸರ್ ಅವಳು ನಿನ್ನಷ್ಟೇ ಓದಿದಾಳೆ ಶಿ ಈಸ್ ಈಕ್ವಲಿ ಕ್ವಾಲಿಫೈಡ್ ನನಗಿಂತ ಹೆಚ್ಚೆ ನಿನ್ನಷ್ಟೇ ಬುದ್ಧಿವಂತಲು ಕೂಡ ನನಗಿಂತ ಬುದ್ಧಿವಂತಲೆ ಹಾಗಿದ್ದು ಅವಳು ಈ ನಿರ್ಧಾರ ತಗೊಂಡಿದ್ದಾಳೆ ಅಂದ ಮೇಲೆ ಅವಳಿಗೆ ಅವಳದ್ದೇ ಕಾರಣ ಇರಬಹುದು ಐ ಥಿಂಕ್ ಯು ವಿಲ್ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಅದನ್ನು ಗೌರವಿಸೋದು ಸೂಕ್ತ ಅಂತ ನನಗನ್ಸುತ್ತೆ ಸ್ವಲ್ಪ ಸಮಯ ಕೊಡು ಸರಿ ಹೋಗಬಹುದು ಮಾವನ ಹತ್ರ ಅಂದ್ಯಂತೆ ಆಸ್ತಿ ಅವಳಿಗೆ ಗಿಫ್ಟ್ ಆಗಲಿ ಪ್ರಾಜೆಕ್ಟ್ ಅವಳ ಹೆಸರಲ್ಲಿ ಮುಂದುವರಿಲಿ ಅಂತ ಅವಳಿಗೆ ಒಂದು ಆದಾಯದ ಮೂಲವಾಗುತ್ತೆ ಈ ಸಜೆಷನ್ ನಿನಗೆ ಯಾಕೆ ಬೇಕಿತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಸೂಕ್ತ ಅನ್ನಿಸ್ತು ಅವಳಿಗೆ ಇಲ್ಲಿ ಒಂದು ಆದಾಯದ ಮೂಲ ಅಂತ ಮಾಡಿ ಕೂಡಿಸಿದ್ರೆ ಈ ಜಾಗ ಬಿಡ್ತಾಳ ಅದು ಗೊತ್ತಿಲ್ವೋ ಸದ್ಯಕ್ಕೆ ಇಲ್ಲಿ ಬಂದಿರಬೇಕು ಅಂತ ನಿರ್ಧರಿಸಿದಾಳೆ ಎಷ್ಟು ದಿನ ಏನು ನಾನು ವಿಚಾರಿಸಕ್ಕೆ ಹೋಗಿಲ್ಲ ಅವಳ ಇಚ್ಛೆ ಪೆನ್ಷನ್ ಹಣ ಸ್ವಲ್ಪ ಬರ್ತಾ ಇದೆ ಸದ್ಯಕ್ಕೆ ಸಾಕು ಅದರ ಮುಂದೆ ಸಾಕಾಗದೆ ಹೋಗ್ಬೋದು ಅರುಂಧತಿ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಅವಳು ಮುಂದೆ ಹೊರಡಲೂಬಹುದು ಅಲ್ವಾ ಆದಾಯದ ಮೂಲ ಅಂತ ಒಂದಾದರೆ ಸೌಕರ್ಯ ಆಗಬಹುದು ಅಂತ ಅನ್ನಿಸ್ತು ಮಗನಿಗೆ ಸೌಕರ್ಯ ಅಂತ ಅವಳು ಇಲ್ಲೇ ಸೆಟ್ಲ್ ಆದರೆ
ಅದನ್ನ ನೀವು ಗಂಡ ಹೆಂಡತಿ ಪರಸ್ಪರ ಮಾತಾಡಿ ನಿರ್ಧರಿಸಬೇಕು ಅವಳಿಗೆ ಇಲ್ಲೇ ಒಂದು ಆದಾಯದ ಮೂಲ ಅಂತ ಆದಮೇಲೆ ನನ್ನ ಮಾತು ಎಲ್ಲ ಕೇಳ್ತಾಳೆ ಅದಕ್ಕೆ ನಾನು ಬಂದು ಕೇಳಿದಾಗ ಬಿಟ್ಕೊಡ್ಲಿಲ್ಲ ಮಾವ ಬಂದು ಪ್ರಸ್ತಾಪಿಸಿದಾಗ ಅದರ ಕತೆ ಹಾಗಾಯ್ತು ಈಗ ಯಾಕೆ ಬಿಟ್ಕೊಡ್ತೀಯಾ ನಿನ್ನ ಹಠನ ಮುಂದುವರ್ಸು ಮಗನಿಗೆ ಬಿಟ್ಕೊಡದವನು ಮಗನೊಟ್ಟಿಗೆ ಗುದ್ದಾಟಕ್ಕೆ ನಿಂತವನು ಸೊಸೆದೇನು ನೆಂಟಸ್ತಿಕೆ ನನ್ನ ಮೂಲಕ ಅವಳು ಅಲ್ವಾ ನಿಮ್ಮಿಬ್ಬರ ನಡುವೆ ಏನು ಸಮಸ್ಯೆ ಅದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅದರ ಅವಶ್ಯಕತೆನೂ ಇಲ್ಲ ಇಬ್ಬರು ಬುದ್ಧಿವಂತರು ವಿದ್ಯಾವಂತರು ಪರಸ್ಪರ ಅರಿತು ಮದುವೆಯಾದವರು 10 ವರ್ಷ ಜೊತೆಗೆ ಬದುಕಿದಿರಿ ಒಬ್ಬರು ಇನ್ನೊಬ್ಬರಿಗೆ ಅಭ್ಯಾಸ ಆಗಿರುತ್ತೆ ಪರಸ್ಪರ ಬೇಕು ಬೇಡಗಳ ಅರಿವು ಇರುತ್ತೆ ಸ್ವಾಭಾವಿಕವಾಗಿ ಇಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿ ಪರಸ್ಪರ ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಬದಲಿಗೆ ಅವಳು ಇಲ್ಲಿ ಬಂದು ಕೂರ್ತಾಳೆ ಐ ಥಿಂಕ್ ದೇರ್ ಇಸ್ ಅ ನೀಡ್ ಫಾರ್ ಇಂಟ್ರಾಸ್ಪೆಕ್ಷನ್ ಆತ್ಮಾವಲೋಕನದ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ನನ್ನದು ಪರ್ಸೆಪ್ಷನ್ ಅನಿಸಿಕೆ ಸತ್ಯ ನಿನಗೆ ಗೊತ್ತಿರುತ್ತೆ ಉತ್ತರ ಅಲ್ಲೇ ಇದೆಯೋ ಹುಡುಕೋ ನೀನು ಅವಳಿಗೆ ಹೇಳೋಕಾಗುತ್ತಾ ಅವಳಿಗೆ ಇಲ್ಲಿ ಜಾಗ ಇಲ್ಲ ಅಂತ ಇಕ್ಕಟ್ಟು ಆಗುತ್ತೆ ಅವಳನ್ನ ಕನ್ವಿನ್ಸ್ ಮಾಡೋದು ಸುಲಭ ಆಗುತ್ತೆ ನಿನಗೆ ಹೆಂಡತಿ ಹೌದು ನನಗೆ ಸೊಸೆ ಅದು ಹೌದೆ ಮೀರಿ ಆಕೆ ಆ ಮಗುವಿಗೆ ತಾಯಿ ಆಸರೆ ಹುಡುಕಿ ಬಂದಿದ್ದಾಳೆ ಅವಳು ನನ್ನನ್ನು ನೋಡಿರಲಿಲ್ಲ ನನ್ನನ್ನು ಮಾತಾಡಿಸಿರಲಿಲ್ಲ ನನ್ನ ಪರಿಚಯವೇ ಇರಲಿಲ್ಲ ಹಾಗಿದ್ದು ನನ್ನನ್ನು ನಂಬಿ ಬರ್ತಾಳೆ ಹೋಗು ಅಂತಂದ್ರೆ ನಾನು ಮನುಷ್ಯ ಹೇಗೋ ಅದೇನೋ ಮೀರಿ ಅವಳು ನನ್ನ ಸೊಸೆ ಅಲ್ಲದೆ ಬೇರೆ ಯಾರೋ ಅಪರಿಚಿತಳೇ ಆಗಿದ್ದರೂ ಕೂಡ ನಾನು ಆಸರೆ ತಪ್ಪಿಸಿ ಇಕ್ಕಟ್ಟಿಗೆ ದೂಡ್ತಿರಲಿಲ್ಲ ಗಂಡ ಹೆಂಡತಿ ಅನ್ನೋದು ಒಂದು ಅದ್ಭುತವಾದ ಬಂಧ ಕಣೋ ಒಬ್ಬರನ್ನೊಬ್ಬರು ಮ್ಯಾನಿಪುಲೇಟ್ ಮಾಡಬಾರ್ದು ಅವಳು ಇಲ್ಲಿರುವ ಅಷ್ಟು ದಿನ ಸಾಕ್ತೀನಿ ಸಹಕರಿಸ್ತೀನಿ ನೀನು ಮಗ ಹೌದು ಆದರೆ ಅವಳೊಟ್ಟಿಗೆ ಬಂದಿರೋದು ಮೊಮ್ಮಗ ಕಣಯ್ಯ ಭವಿಷ್ಯ ನಾನು ಅದರೊಟ್ಟಿಗೆ ಗುರುತಿಸ್ಕೋಬೇಕು ಸಹಕರಿಸಬೇಕು